ಬಿಜೆಪಿ ರಾಷ್ಟ್ರೀಯ ನಾಯಕರಿಗೆ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ 1,800 ಕೋಟಿ ರೂಪಾಯಿ ಪಾವತಿಸಿದ್ದಾರೆ ಎಂದು ಆರೋಪಿಸಿ ಡೈರಿ ಬಿಡುಗಡೆ ಮಾಡಿರುವ ಕಾಂಗ್ರೆಸ್ ನಾಯಕರಿಗೆ ಡೈರಿ ಸಂಬಂಧ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ 10 ಪ್ರಶ್ನೆಗಳನ್ನು ಮುಂದಿಟ್ಟು ಉತ್ತರಿಸುವಂತೆ ಸವಾಲಿಸುತ್ತಿದ್ದಾರೆ. ಹೌದು, ಡೈರಿ ಬಿಡುಗಡೆ ಬೆನ್ನಲ್ಲೇ ಪಕ್ಷದ ಕೇಂದ್ರ ನಾಯಕರು ಮತ್ತು ಯಡಿಯೂರಪ್ಪ ಅವರನ್ನ ಸಮರ್ಥನೆ ಮಾಡಿಕೊಳ್ಳುತ್ತಿರುವುದು ಬಿಜೆಪಿ. ಯಡಿಯೂರಪ್ಪ ಕೈಬರಹ ಡೈರಿಯಲ್ಲಿ ಇದೆ ಎಂದು ಕಾಂಗ್ರೆಸ್ ಬಿಡುಗಡೆ ಮಾಡಿದ್ದ ಬರಹ ಮತ್ತು ಸಹಿಗಳ ಮಾದರಿಯನ್ನ ಟ್ವೀಟ್ನಲ್ಲಿ ಬಹಿರಂಗಪಡಿಸಿ ಡೈರಿ ನಕಲಿ ಎಂದು ಸಮರ್ಥಿಸಿಕೊಂಡಿತ್ತು. ಸರಣಿ ಸುದ್ದಿಗೋಷ್ಠಿಗಳ ಮೂಲಕ ಯಡಿಯೂರಪ್ಪ ಪರ ಬ್ಯಾಟಿಂಗ್ ಮಾಡಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ರು. ಇದೀಗ ಸಿಟಿ ರವಿ ಕೈ ನಾಯಕರ ಮುಂದೆ 10 ಪ್ರಶ್ನೆಗಳನ್ನಿಟ್ಟು ಸವಾಲೆಸೆದಿದ್ದಾರೆ. ಈ ಕೈ ನಾಯಕರಿಗೆ ಎಸೆದ ಪ್ರಶ್ನೆಗಳೇನೆಂದರೆ, ಮೊದಲನೆಯದು, ಈ ಡೈರಿ ನಿಮಗೆ ಹೇಗೆ ಸಿಕ್ಕಿದ್ದು? ಯಾವಾಗ ಯಾರು ಈ ಡೈರಿಯನ್ನು ತಂದುಕೊಟ್ಟರು? ಎಲ್ಲಿ ಕೊಟ್ಟರು? ಒರಿಜಿನಲ್ ಡೈರಿ ಎಲ್ಲಿದೆ? ಯಾಕೆ ಈವರೆಗೂ ಈ ಡೈರಿ ಆಧರಿಸಿ ಲೋಕಾಯುಕ್ತ ಅಥವಾ ACBಗೆ ದೂರು ಕೊಡಲಿಲ್ಲ? 2013 ಮೇ ತಿಂಗಳಿನಲ್ಲಿ ನಿಮ್ಮದೇ ಪಕ್ಷದ ಆಡಳಿತವಿದ್ದರೂ ಯಾವುದೇ ತನಿಖೆ ನಡೆಸದೆ ಇರಲು ಕಾರಣವೇನು? ಯಡಿಯೂರಪ್ಪನವರದ್ದು ಎಂದು ಹೇಳಲಾದ ಡೈರಿಯು ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಪತ್ತೆಯಾಗಿದ್ದು ಹೇಗೆ ಅಂತ ಶಿವಕುಮಾರ್ ಉತ್ತರಿಸಬೇಕಾಗಿದೆ. ಈ ಹಿಂದೆ ಪ್ರಕರಣವೊಂದರ ಬಗ್ಗೆ ACBಗೆ ದೂರು ನೀಡಿದ್ದ ಕಾಂಗ್ರೆಸ್ ಮುಖಂಡರು ಈಗ ಯಾವುದೇ ದೂರು ನೀಡದೇ ಇರಲು ಕಾರಣವೇನು? ಎಂಎಲ್ಸಿ ಗೋವಿಂದ್ ರಾಜ್ ಅವರ ಮನೆಯಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ವಶಪಡಿಸಿಕೊಂಡ ಡೈರಿಯಲ್ಲಿ ಕಾಂಗ್ರೆಸ್ನ ಯಾವ್ಯಾವ ನಾಯಕರಿಗೆ ಹಣ ಸಂದಾಯವಾಗಿದೆ ಎನ್ನುವುದು ನಮ್ಮದಾಗಿತ್ತು. ಆಗ ಕಾಂಗ್ರೆಸ್ ಮುಖಂಡರು ಮುಜುಗರಕ್ಕೆ ಸಿಲುಕಿದ್ದಾಗಲೇ ಯಡಿಯೂರಪ್ಪ ಅವರ ಡೈರಿ ಕಾಂಗ್ರೆಸ್ ಪ್ರಾಯೋಜಕತ್ವದಲ್ಲಿ ಸೃಷ್ಟಿಯಾಗಿದ್ದು ನಿಜವಲ್ಲವೇ? ಬಿಜೆಪಿ ನಾಯಕರದ್ದೆನ್ನಲಾದ ಡೈರಿ ಪ್ರಕರಣವು ಜನಲೋಕ್ಪಾಲ್ ತನಿಖೆ ನಡೆಸಲು ಯೋಗ್ಯವಾಗಿದೆ ಎಂದು ಕಾಂಗ್ರೆಸ್ ವಕ್ತಾರರು ಹೇಳಿದ್ದಾರೆ. ಆದರೆ ಆರೋಪ ಮಾಡಿದವರು ದೂರು ನೀಡಬೇಕೇ ಅಥವಾ ದೂರಿಗೊಳಗಾಗಬೇಕೇ? ಈ ಪ್ರಶ್ನೆಗಳನ್ನು ಕೇಳುವ ಜೊತೆಗೆ ಡೈರಿ ಬರೆಯುವ ಯಾರು ಪ್ರತಿಪುಟದಲ್ಲಿ ಸಹಿ ಮಾಡುವುದಿಲ್ಲ, ಡೈರಿ ಬರೆಯುವವರು ಯಾರಿಗೆ ಕೊಟ್ಟಿದ್ದೇವೆ ಎಂದು ಮಾತ್ರ ಬರೆಯುವುದಿಲ್ಲ, ಯಾರಿಂದ ಬಂದಿದೆ ಎನ್ನುವುದನ್ನು ಬರೆಯುತ್ತಾರೆ. ಆದರೆ ಕಾಂಗ್ರೆಸ್ ಪ್ರಕಟಿಸಿರುವ ಡೈರಿಯಲ್ಲಿ ಯಾವುದೂ ಇಲ್ಲ. ಇಷ್ಟಕ್ಕೂ 2010 ಪೂರ್ವದಲ್ಲಿ ಯಡಿಯೂರಪ್ಪನವರು ತಮ್ಮ ಸಹಿಯನ್ನ ಸಂಖ್ಯಾಶಾಸ್ತ್ರದ ಪ್ರಕಾರ ಯಡಿಯೂರಪ್ಪ ಎಂದು ಸಹಿ ಮಾಡುತ್ತಿದ್ದರು. ಇದನ್ನ ಗಮನಿಸಿದಾಗ ಭಾರತೀಯ ಜನತಾ ಪಾರ್ಟಿ ಮತ್ತು ಬಿಎಸ್ ಯಡಿಯೂರಪ್ಪನವರಿಗೆ ಕೆಟ್ಟ ಹೆಸರು ತರಲು ತಮ್ಮ ಹುಳುಕುಗಳನ್ನು ಮುಚ್ಚಿಕೊಳ್ಳಲು ಕಾಂಗ್ರೆಸ್ ನಾಯಕರು ರೂಪಿಸಿರುವ ಸಂಚು ಇದು ಎಂದು ಅರ್ಥವಾಗುತ್ತದೆ ಎಂದು ಹೇಳಿದ್ದಾರೆ. ವ್ಯಕ್ತಿಗತ ನೆಲೆಯಲ್ಲಿ ಯಡಿಯೂರಪ್ಪನವ್ರನ್ನ ಮತ್ತು ಭಾರತೀಯ ಜನತಾ ಪಾರ್ಟಿಯನ್ನ ಇಮೇಜ್ ನ ಡ್ಯಾಮೇಜ್ ಮಾಡಬೇಕು ಅಂತ ಮಾಡಿರ್ತಕ್ಕಂಥ ಷಡ್ಯಂತ್ರ ಮತ್ತು ತಮ್ಮ ಸ್ಕ್ಯಾಮ್ಗಳಿಗೆ ಹಗರಣಗಳಿಗೆ ಅವರು ಸೆಂಟರ್ ತಗೊಳ್ಬೇಕು ಅಂತ ಮಾಡಿರುವಂತ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿರ್ತಕ್ಕಂಥ ಒಂದು ಷಡ್ಯಂತ್ರ. ಯಾರೀಗ ಪತ್ರಿಕೆಗೆ ಬಿಡುಗಡೆ ಮಾಡಿದಾಗ ಅವ್ರು ಹೇಳಬೇಕು, ಅದಕ್ಕೆ ಹೇಳಿದೆ, ಒಂದ್ ತಂದೆಗೆ ಅವ್ರು ಹುಟ್ಟಿದವರಾದ್ರೆ ಹೇಳ್ತಾರೆ ಅಂತ ಹೇಳಿ ಹೇಳ್ಬೇಕು ಅವರು. ಹಾಗಿದ್ರೆ ಇಲ್ಲದೆ ಇದ್ರೆ ಎಷ್ಟು ಜನರಿಗೆ ಅನ್ನೋದೋ ನಾನು ಹೇಳಕ್ ಬಯಸೋದಿಲ್ಲ. ಯಾವ ರೀತಿಯ ತನಿಖೆಗೆ ನೀವು ಈಗ ಇದ್ರ ಹಿಂದ್ಗಡೆ ಕಾಂಗ್ರೆಸ್ ಕಾನ್ಸ್ಪಿರಸಿ ಇದೆ, ಕೇವಲ ಒಂದು ಸಾರ್ವಜನಿಕ ವಾತಾವರಣದಲ್ಲಿ ಒಂದು ಗೊಂದಲ ನಿರ್ಮಾಣ ಮಾಡಬೇಕು, ಒಂದು ಅನುಮಾನ ಹುಟ್ಟಾಕ್ಬೇಕು. ಇದಲ್ಲದೆ ನೀವು ನಮ್ಮನ್ನು ಮಾತ್ರ ನೀವು ಭ್ರಷ್ಟ ಅನ್ನಂಗಿಲ್ಲ ಅಂತ ತೋರಿಸ್ಬೇಕು ಅನ್ನುವಂತ ಒಂದು ಷಡ್ಯಂತ್ರದ ಭಾಗ ಇದು. ಇದು ತನಿಖೆ ಅದು ಯಾವ ರೀತಿ ಬೇಕಾದ್ರೂ ತನಿಖೆ ಆಗಲಿ, ಆದ್ರೆ ಕಾಂಗ್ರೆಸ್ ಈ ಪ್ರಶ್ನೆಗೆ ಉತ್ತರ ವಿಶ್ವಾಸಾರ್ಹವಾದ ಯಾವುದೇ ಆರೋಪ ಮಾಡುವಲ್ಲಿ ಕಾಂಗ್ರೆಸ್ ಸಂಪೂರ್ಣ ಸೋತು ಹೋಗಿದೆ. ಅದಕ್ಕೆ ಈ ರೀತಿ ಸುಳ್ಳು ಸೃಷ್ಟಿಗಳ ದಾಖಲೆಗಳನ್ನ ಬಿಡುಗಡೆ ಮಾಡಿದೆ. ರಾಜ್ಯದಲ್ಲಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಓಡಿ ಹೋದ ರಾಜ್ಯ ಕಾಂಗ್ರೆಸ್ ನಾಯಕರು ಸುರ್ಜೇವಾಲಾಗೆ ನಕಲಿ ದಾಖಲೆಗಳನ್ನು ಕೊಟ್ಟು ಬಿಡುಗಡೆ ಮಾಡಿಸಿದ್ದಾರೆ ಎಂದು ಬಿಜೆಪಿ ಮುಖಂಡ ಗೋ ಮಧುಸೂದನ್ ಹೇಳಿದ್ದಾರೆ. ಈ ಎಲ್ಲ ಪ್ರಯತ್ನಗಳ ಹಿಂದೆ ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರಾ ಇದ್ದಾರೆ. ವಾದ್ರಾನ ಹಗರಣಗಳು ಒಂದೊಂದಾಗಿ ಹೊರಗೆ ಬರುತ್ತಿವೆ. ಪ್ರತಿ ಬಾರಿ ರಾಬರ್ಟ್ ವಾದ್ರಾ ಹ್ಯಾಪ್ ಮೊರೆ ಹಾಕಿಕೊಂಡಿದ್ದು ಇಡೀ ವಿಚಾರಣೆಗೆ ಹೋಗಿ ಬರುವುದನ್ನ ನೋಡಿ ಸಹಿಸಲಾಗದೆ ಕಾಂಗ್ರೆಸ್ಸಿಗರು ಸುಳ್ಳು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಕಾಂಗ್ರೆಸ್ ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡಿದ, ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ, ಇದರ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ಕೊಡುತ್ತೇವೆ, ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಯಡಿಯೂರಪ್ಪ ಕೂಡ ಹೇಳಿದ್ದಾರೆ ಎಂದು ಬಿಜೆಪಿ ಮುಖಂಡ ಮಧುಸೂದನ್ ಹೇಳಿದ್ದಾರೆ. ಈ ವಿಷಯವನ್ನು ನಾವು ಬಹಳ ಕರ್ನಾಟಕದ ಮಾಧ್ಯಮದವರು ಬಹಳ ದೊಡ್ಡ ಪ್ರಮಾಣದಲ್ಲಿ ನೀವು ಇದರ ಬಗ್ಗೆ ಪ್ರಚಾರವನ್ನು ಮಾಡಿದ್ರಿ, ಕಾಂಗ್ರೆಸ್ನವ್ರಿಗೆ ಬಹಳ ದೊಡ್ಡ ಮುಖಭಂಗವಾಯಿತು. ಅದಾದ ಕೂಡಲೇ
ಅಂತ ಹೇಳಿ ಒಂದು ಬಿಡುಗಡೆ ಮಾಡಿದ್ರು. ಬಿಡುಗಡೆ ಮಾಡ್ತಿದ್ದಾಗೇನೆ ಅದು ಸಹ ಫೇಕ್ ಅನ್ನುವಂಥದ್ದು ಗೊತ್ತಾಯ್ತು. ಏಕೆಂದ್ರೆ ಅಲ್ಲಿ ಉಪಯೋಗಿಸಿದಂಥ ಶಬ್ದಗಳಿರ್ಬೋದು, ಅದೆಲ್ಲ ಇರ್ಬೋದು, ಹ್ಯಾಂಡ್ ರೈಟಿಂಗ್ ಇರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಳಗಡೆ ಬರೆದಿದ್ದಂಥ ಸಿಗ್ನೇಚರ್ ಮಾಡಿದ್ದಂಥ ಲೆಹರ್ ಸಿಂಗ್ ಅವರು. ಲೆಹರ್ ಸಿಂಗ್ ಅವರ ಸಿಗ್ನೇಚರ್ ಯಾವುದು ಅಂತನ್ನುವಂಥದ್ದನ್ನ ನಾವು ಲೆಹರ್ ಸಿಂಗ್ ಅವರು ವಿಧಾನ ಪರಿಷತ್ನ ಅವರ ಸದಸ್ಯರಾಗಿ ಹಾಜರಿ ಪುಸ್ತಕದಲ್ಲಿ ಯಾವ ಸಿಗ್ನೇಚರ್ ಮಾಡಿರ್ತಾರೆ ಅದೇ ಸಿಗ್ನೇಚರ್ನೇ ತೆಗೆದುಕೊಂಡು ನಾವು ಮಾಧ್ಯಮದ ಮುಂದೆ ತೋರಿಸಿ ಇದು ಲೆಹರ್ ಸಿಂಗು ಇದಕ್ಕೂ ಈ ಡೈರಿಗೂ ಏನೂ ಸಂಬಂಧ ಇಲ್ಲ ಅಂಥೇಳಿ ತೀರ್ಮಾನ ಮಾಡಿದ ಮೇಲಿಂದ ಇನ್ನೊಂದು ಡೈರಿ ಅದು ಬರೀ ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರವೇ ಓಡಾಡದಂತ ಒಂದು ಡೈರಿ ಇತ್ತದು. ಇದಕ್ಕೆ ಕರೆದ್ರು ಸನ್ಮಾನ್ಯ ಶ್ರೀ ಉಗ್ರಪ್ಪನವರು. ಅವರು ಉಗ್ರಪ್ಪನವರು ನಿರ್ಮಾಣ ಮಾಡಿದಂತ ಒಂದು ಡೈರಿ ಅದು. ಅದು ಯಾವುದು ಅಂತಂದ್ರೆ ಇಷ್ಟಗಳ ಒಂದು ಡೈರಿಯ ಹಾಳೆ. ಆ ಡೈರಿಯ ಹಾಳೆಯಲ್ಲಿ ಏನು ಅಪ್ಪ ಅಮ್ಮ ಏನೂ ಇಲ್ಲ, ಅದಕ್ಕೆ ಬರೀ ಹಾಳೆ ಅಷ್ಟೆ. ಆ ಹಾಳೆಯ ಮೇಲೆ ಒಂದಷ್ಟು ಅಕ್ಷರಗಳು, ಅದರಲ್ಲಿ ನಾನು ಇಂಥವ್ರಿಗೆ ಇಷ್ಟು ಕೊಟ್ಟೆ, ಇಂಥವ್ರಿಗೆ ಇಷ್ಟು ಕೊಟ್ಟೆ, ಇಂಥವ್ರಿಗೆ ಇಷ್ಟು ಕೊಟ್ಟೆ ಅಂತ ಕೆಳಗಡೆ ಬರೆದು ಅದ್ರ ಟೋಟಲ್ 1800 crore ಅಂತ ಬರೆದು 700 crore ಸಿಗ್ನೇಚರ್ ಮಾಡಿಬಿಟ್ಟಿರುವಂತ ಒಂದು ಹಾಳೆಯನ್ನ ಅವರು ಬಿಡುಗಡೆಯನ್ನು ಮಾಡಿದರು. ಅದಾದ ನಂತರದಲ್ಲಿ ನಾವು ಅದರ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ವಿ, ಎಲ್ಲ ಮಾಡಿದ್ವಿ, ಇದ್ರ ಬಗ್ಗೆ ಇದು ಎಲ್ಲಿ ಸಿಕ್ತು, ಇನ್ಕಮ್ ಟ್ಯಾಕ್ಸ್ ಡೈರಿ ಅಂತ ಅವರು ಅಂದರು. ಆದರೆ ಗೋವಿಂದ ರಾಜು ಅವರ ಇನ್ಕಮ್ ಟ್ಯಾಕ್ಸ್ ಡೈರಿ ಇನ್ಕಮ್ ಟ್ಯಾಕ್ಸ್ ರೈಟ್ನಲ್ಲಿ ಸಿಕ್ಕಿದ್ರ ಬಗ್ಗೆ ಬರೀ ಗೋವಿಂದ ರಾಜು ಅವರು ಒಬ್ಬರಿಗಷ್ಟೇ ಅಲ್ಲ, ನೋಟಿಸ್ ಹೋಗಿದ್ದು ಅವ್ರು ಯಾರ್ಯಾರಿಂದ ಹಣ ಸಂಗ್ರಹ ಮಾಡಿದ್ವಿ ಅಂತ ಹೇಳಿದಂತ ಡಿ ಕೆ ಶಿವಕುಮಾರ್, ಆರ್ ವಿ ದೇಶಪಾಂಡೆ, ಜಾರ್ಜ್, ಎಲ್ಲರಿಗೂ ಸಹ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಇಂದ ನೋಟಿಸ್ ಹೋಗಿತ್ತು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕೋನ್ಗೋಳಿ ಗ್ರಾಮದಲ್ಲಿ ಸುಮಾರು 20,000 ಅಧಿಕ ಜನರು ವಾಸಿಸುತ್ತಿದ್ದು ಈ ಗ್ರಾಮ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿದ್ದು ಪ್ರತಿನಿತ್ಯ ತಪ್ಪದೆ ಅಪಘಾತಗಳು ಸಂಭವಿಸುತ್ತವೆ. ಹಾಗೂ ಗ್ರಾಮದ ಜನತೆಗೆ ಕಾಯಿಲೆ ಬಂದರೆ 20-40 km ದೂರದಲ್ಲಿರುವ ಆರೋಗ್ಯ ಕೇಂದ್ರಗಳಿಗೆ ಹೋಗಬೇಕಾಗುತ್ತದೆ. ಈ ಗ್ರಾಮಸ್ಥರು ಸುಮಾರು ವರ್ಷಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಆರೋಗ್ಯ ಕೇಂದ್ರವನ್ನ ಸ್ಥಾಪಿಸಿ ಎಂದು ಹಲವಾರು ಬಾರಿ ಮನವಿ ಸಲ್ಲಿಸಿದ್ರೂ ಏನೂ ಪ್ರಯೋಜನ ಆಗಲಿಲ್ಲ ಎಂದು ನಿಪ್ಪಾಣಿ ತಹಸೀಲ್ದಾರ್ ಪಿ ವಿ ಪಾಟೀಲ್ಗೆ ಮನವಿ ನೀಡಿದ್ರು. ಈ ಸಂದರ್ಭದಲ್ಲಿ ಗ್ರಾಮದ ಅರುಣ್ ಪಾಟೀಲ್, ಕೃಷ್ಣನಾಥ್ ಖೋತ್, ವಿಠಲ್ ಕೋಳೇಕರ್, ನಿತಿನ್ ಕಾನಡೆ, ಸಚಿನ್ ಪಾಟೀಲ್, ಪ್ರತಾಪ್ ಜಾಧವ್, ಅಮೋಲ್ ಪಾವಡೆ ಮುಂತಾದವರು ಉಪಸ್ಥಿತರಿದ್ದರು. ಸೌಜನ್ಯವನ್ನು ತೋರಿಸುವುದಿಲ್ಲ, ಅದಕ್ಕಾಗಿ ಸತ್ಯಾಗ್ರಹಿಗಳಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗಿ ಆರೋಗ್ಯದ ಜ್ವಲಂತ ಸಮಸ್ಯೆಗಳ ಕುರಿತು ಜನರಿಗೆ ಹೋರಾಟದ ಮಾರ್ಗ ಅನುಸರಿಸಬೇಕಾಗಿದೆ. ಇದೊಂದು ಅತ್ಯಂತ ನಾಚಿಕೆಗೇಡಿದ ಸಂಗತಿಯಾಗಿರುವ ಭಾವನೆ ವ್ಯಕ್ತವಾಗುತ್ತದೆ. ಆದ್ದರಿಂದ ದಿನಾಂಕ 5/4/2019 ಕೊನೆಯಲ್ಲಿ ಈ ಸಮಸ್ಯೆಗಳ ಕುರಿತು ಜನಪ್ರತಿನಿಧಿಗಳು ಹಾಗೂ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯಿಸಿ ಕೋಗನೂರಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರು ಮಾಡುವುದಕ್ಕಾಗಿ ಪ್ರಯತ್ನಿಸಬೇಕು ಹಾಗೂ ಅದಕ್ಕಾಗಿ ನಿಖರವಾದ ಲಿಖಿತ 4/2019 ಜರುಗುವ ಲೋಕಸಭೆ ಚುನಾವಣೆ ಮತದಾನದ ಮೇಲೆ ಬಹಿಷ್ಕಾರ ಹಾಕಿ ರಾಜಕೀಯ ಮುಖಂಡರಿಗೆ ಗ್ರಾಮದಲ್ಲಿ ಪ್ರಚಾರಕ್ಕಾಗಿ ಪ್ರವೇಶ ನಿಷೇಧಿಸಲು ನಿರ್ಧರಿಸಿ ಹಾಗೂ ಮುಂದಿನ ದಿನಗಳಲ್ಲಿ ಲೋಕಶಾಹಿ ಯೋಗ್ಯವಾದ ಕಾನೂನಿನ ಮಾರ್ಗ ಅವಲಂಬಿಸಿ ತೀವ್ರವಾಗಿ ಹೋರಾಟ ಮಾಡುವುದಾಗಿ ಗ್ರಾಮಸ್ಥರಿಂದ ನಿರ್ಧರಿಸಲಾಗಿದೆ. ಇದನ್ನು ಗಮನ ತೆಗೆದುಕೊಂಡು ಯೋಗ್ಯವಾದ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ. ಇದು ಸಹಕಾರ ನಿಪ್ಪಾಣಿ ವಿಧಾನಸಭಾ ಮತದಾರ ಕ್ಷೇತ್ರದಲ್ಲಿ ಸರ್ವಾಧಿಕ ಜನಸಂಖ್ಯೆವಾಗಿದ್ದ ಗ್ರಾಮ ಇದೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಇವತ್ತಿಗೆ 20 ಕಳೆದರು, ಆದರೆ ಭಾರತೀಯ ಸಂವಿಧಾನವು ನೀಡಿರುವ ಆರೋಗ್ಯದ ಮೂಲಭೂತ ಸೌಕರ್ಯದಿಂದ ಈ ಗ್ರಾಮವು ವಂಚಿತವಾಗಿದೆ. ಈ ಗ್ರಾಮದ ಜನರಿಗೆ ಕಾಯಿಲೆಯಿಂದ ಬಳಲುತ್ತಿದ್ದರೆ ಅಥವಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಗಳು ಸಂಭವಿಸಿದರೆ ಅಂಗವಿಕಲ ವೃದ್ಧರು ಹಾಗೂ ವಿಧವೆಯರಿಗೆ ಸರ್ಕಾರಿ ವೈದ್ಯಕೀಯ ಸೌಲಭ್ಯ ಹಾಗೂ ದಾಖಲೆಗಳು ಪಡೆಯುವುದಕ್ಕಾಗಿ ಸುಮಾರು 20-40 km ದೂರದ ನಿಪ್ಪಾಣಿ ಅಥವಾ ಚಿಕ್ಕೋಡಿ ಆರೋಗ್ಯ ಕೇಂದ್ರಗಳಿಗೆ ಹೋಗಬೇಕಾಗುತ್ತದೆ. ಇದರಿಂದ ಗ್ರಾಮಸ್ಥರಿಗೆ ಮಾನಸಿಕ ಹಾಗೂ ಆರ್ಥಿಕ ತೊಂದರೆ ಅನುಭವಿಸಬೇಕಾಗುತ್ತದೆ. ಅದಕ್ಕಾಗಿ ಸುಮಾರು ವರ್ಷಗಳಿಂದ ಗ್ರಾಮ ಪಂಚಾಯತ್ ಗ್ರಾಮ ಸಭೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪಿಸುವುದಕ್ಕಾಗಿ ಅನೇಕ